ಹೇಗಿದೆ ಜಾಗ? ಕ್ರೇಜಿ ಜಾಗ ಅಲ್ಲಿ ನೋಡು, ಗ್ಯಾಂಜಸ್ ಇಲ್ಲಿ ಬ್ರಿಡ್ಜು, ಅಲ್ಲ ಬ್ರಿಡ್ಜು ಸಕ್ಕದಾಯ್ತು ನೋಡಿ ಗೈಸ್. ಸುತ್ತಮುತ್ತ ವಾವ್ ಇಲ್ಲಿ ನೋಡಿ, ಅರೆ ಓ ಅಲ್ಲಿ ನೋಡಿ, ಅದು ಭಗೀರಥಿ ಆ ಕಡೆ ಎಲ್ಲೋ ಸ್ಟ್ರೀಮ್ ಥರ ಇದೆಲ್ಲ. ಇದು ಅಲಕನಂದ, ಅಲಕನಂದ ಸರಿ, ಇದು ಅಲಕನಂದ ಎರಡು ಸೇರಿ ನೋಡಿ, ಇಲ್ಲಿ ಜಾಯ್ನ್ ಆಗ್ಬಿಟ್ಟು ಹಿಂಗೆ ಹರ್ಕೊಂಡು ಹಿಂಗೆ ಹೋಗುತ್ತೆ. ಏನು ಬ್ಯೂಟಿಫುಲ್ ಜಾಗ ಅಲ್ವಾ? ಸೂಪರ್ ಜಾಗ ಬ್ರೋ. ಗೈಸ್ ವೆರಿ ವೆರಿ ಗುಡ್ ಮಾರ್ನಿಂಗ್. ಕರೆಕ್ಟಿಗೆ ಈಗ 4 ಗಂಟೆ, ನಾವು ಹರಿದು ಹೊರಡ್ತಾ ಇದ್ದೀವಿ. ಯಾಕಂತೇಳಿದ್ರೆ ಆಮೇಲೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ರೀಚ್ ಆಗ್ಬಿಡ್ಬೇಕು ಅಂದ್ಬಿಟ್ಟು ನೋಡಿ ಹೋಟ್ಲಿಂದ ಎಕ್ಸಿಟ್ ಎಲ್ಲ ಮಾಡಿದ್ದೀವಿ. ಬ್ರೋ ನಮಸ್ಕಾರ, ಇಡೇಬಿಟ್ಟು ನೋಡಿ ಬೆಳಗ್ಗೆ ಬೆಳಗ್ಗೆ. ಹಾಯ್ ಬ್ರೋ, ಮಾರ್ನಿಂಗ್ ಬ್ರೋ, ನಮಸ್ಕಾರ. ಆ್ಯಂಡ್ ಇವತ್ತು ನಮ್ಮ ಮೇನ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಗುಪ್ತಕಾಶಿ, ಆ್ಯಂಡ್ ಆನ್ ದಿ ವೇ ಬಂದ್ಬಿಟ್ಟು ದೇವಪ್ರಾಯ, ದುರುದ್ರಪ್ರಾಯ ಇವೆಲ್ಲ ನಾವು ಜಾಕೆಲ್ಲ ಹೋಗ್ಬಿಟ್ಟು ಫೈನಲ್ ಹೋಗ್ಬಿಟ್ಟು ಗುಪ್ತಕಾಶಿ ನಾವು ಹಾಲ್ಟ್ ಮಾಡ್ತೀವಿ. ಬ್ರೋ ಎಷ್ಟೊತ್ತಾಗುತ್ತೆ ಬ್ರೋ ಲೋಕೆ? ಇಲ್ಲಿಂದ ಒಂದು 7 hours ಜರ್ನಿ ಗೈಸ್. ನಿದ್ದೆ ಎಲ್ಲ ನೆಟ್ಗಾಗಿಲ್ಲ, ಹಂಗೂ ಹಿಂಗೋ ಬಂದು ವ್ಲಾಗೆಲ್ಲ ಎಡಿಟ್ ಮಾಡಿ. ಐ ಹೋಪ್ ಯು ವಾಚ್ ಮೈ ಲಾಸ್ಟ್ ವೀಡಿಯೋ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಸ್ಟ್ ವೀಡಿಯೋ, ಅದನ್ನು ಕೂಡ ನೋಡಿ ಆ್ಯಂಡ್ ಇದನ್ನು ಕೂಡ ನೋಡಿ, ಆಲ್ ವೀಡಿಯೋಸ್ ನೋಡಿ. ಅದಾದಮೇಲೆ ಕಮೆಂಟ್ ಅಲ್ಲಿ ತಿಳಿಸಿ. ಸ್ಯಾಂಡಿಗೆ ಮಾತ್ರ ವೇಟ್ ಮಾಡ್ತಾ ಇದ್ದೀವಿ, ಮಾಡಿ ಮೇಲೆ ಲಗೇಜ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಅವ್ನು ಬಂದ ತಕ್ಷಣ ಹೊರಡ್ತಿರೋದೆ, ಕಾರೆಲ್ಲ ರೆಡಿ ಆಗಿದೆ. ಇಲ್ಲದ ಬೇರೆ ಟಿ ಟಿ ಇದೆ ನಿನ್ನೆ, ಏನು ಕ್ರೇಜಿ ಜನ ಗೊತ್ತಾ? ನಿನ್ನೆ ಊಟ ಗೀಟ ಎಲ್ಲ ಮಾಡಿಕೊಂಡು ಒಂದು 2 ಗಂಟೆಗೆ ಮಲ್ಕೊಂಡು 4 ಗಂಟೆಗೆ ಇದ್ಬಿಟ್ಟಿದ್ದೀವಿ ಈಗ. ಓಕೆ ಗೈಸ್, ಆನ್ ದಿ ವೇ ಸಿಗೋಣ, ಆನ್ ದಿ ವೇ ಸಿಗೋಣ. ಓಕೆ ನೋಡಿ ಗೈಸ್, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರಿಷಿಕೇಶೇ ಒಂಥರ ಬೇರೆ ಥರ ವೈಬ್ ಇದೆ. ಆ್ಯಕ್ಚುಲಿ ಹರಿದ್ವಾರ ಒಂಥರ ಇತ್ತು, ರಿಷಿಕೇಶಲ್ಲಿ ಏನು ಅಡ್ವೆಂಚರ್ ರೆಸಾರ್ಟ್ಗಳು, ಒಳ್ಳೊಳ್ಳೆ ಜಾಗಗಳಿದೆ. ಹಾಯ್ ಗೈಸ್, ವೆಲ್ಕಮ್ ಟು ರಿಷಿಕೇಶ್. ನಾವೀಗ ರಿಷಿಕೇಶಲ್ಲಿ ಇದ್ದೀವಿ. ಹಿಂದ್ಗಡೆ ನೋಡ್ತಾ ಇದ್ದೀರಾ ಬ್ಯಾಕ್ಡ್ರಾಪಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಪಾಯಿಂಟ್ ಅಂದ್ಬಿಟ್ಟು ನೋಡಿ. ಈ ಕಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಇಲ್ಲಿಂದ ದೇವಪ್ರಾಯಕ್ಕೆ ಹೋಗ್ತಾ ಇದ್ವಿ, ಸೊ ಈ ಸ್ಪಾಟಲ್ಲಿ ನಿಲ್ಸಿದ್ವಿ. ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್ಸ್ ನಿಜವಾಗ್ಲು. ಎಷ್ಟು ತಣ್ಣಗಿದೆ ಅಂದರೆ ಇಲ್ಲಿ ವಾತಾವರಣ. ನಿನ್ನೆ ಏನು ನಾವು ಅನುಭವಿಸಿದ್ರಿ ಬಿಸಿಲು, ಅದಕ್ಕೆ ಆಪೋಸಿಟ್ ಡೆಡ್ ಅಪೋಸಿಟ್ ಆಗಿದೆ ಜಾಗ. ಆ್ಯಂಡ್ ನೋಡಿ ಇಲ್ಲೆಲ್ಲ ರೋಚ್ಗಳೆಲ್ಲ ಹೇಗೊತ್ತಾ, ಫುಲ್ಲು ಘಾಟ್ ರೋಚ್ ಇಲ್ಲೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ಪಾಟ್. ಆ ಕಡೆ ಇನ್ನೊಂದು ಜಾಗ ತೋರಿಸ್ತೀನಿ ಬನ್ನಿ. ನಾನಂತೂ ದಿಲ್ ಖುಷಾಗೋಗ್ಬಿಟ್ಟೆ ಗೈಸ್ ನೋಡಿ. ಗೈಸ್ ಇಲ್ಲಿ ಓ ಮೈ ಗಾಡ್ ಕಾಣಿಸ್ತಿದೆ ಇಲ್ಲಿ. ಹಾಂ ಅಲ್ಲಿ ಸ್ಯಾಂಡಿ ಲೇ ಯಾವಾಗೋದೆ ಇಲ್ಲಿ ನೋಡಿ ಗೈಸ್ ಇಲ್ಲಿ ಓಣ ಅಲ್ಲಿ. ಹಾಯ್ ಬ್ರೋ, ನಾನು ಬಂದೆ. ಅಯ್ಯ ಬೈ ಜಾಯಿಂಗ್ ಯೂದರ್ ನೋಡಿ, 10 ಡೇಸ್ಗೆ ನಮ್ಮ ಇವರೇ ನಮ್ಮ ಜೊತೆ ಬರ್ತಾ ಇರೋದು, ಟ್ರಾವೆಲ್ ಮಾಡ್ತಾ ಇರೋದು. ಆಪ್ಕ ನಮ್ ಸಾಲ್ ಸೂಪರಾಗಿ ಡ್ರೈವ್ ಮಾಡ್ತಾರೆ, ತುಂಬ ಒಳ್ಳೆ ಇದು. ಹಾಂ ಆಮಿ ಅಂಬಿ ಜಾಯಿಂಗೆ ಅವು ಬನ್ನಿ ಗೈಸ್, ಕೆಳಗಡೆ ಹೋಗೋಣ ನೋಡಿ ಗೈಸ್. ಇಲ್ಲಿ ನೀವು ರಿಷಿಕೇಶ್ಗೆ ಬಂದಾಗ, ರಿಷಿಕೇಶಿಗೆ ನೀವು ಬಂದಾಗ ಏನು ಮಾಡಿ, ಒಂದು ಬೈಕ್ನ ಹೈಯರ್ ಮಾಡಿ, ಬೆಸ್ಟು ಹೇಳ್ತೀನಿ ಕೇಳಿ. ತುಂಬ ಆರಾಮಾಗಿ ಸುತ್ತಾಡ್ಬೋದು, ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ಬೋದು. ಇಲ್ಲಿಂದ ಬೈಕಲ್ಲಿ ಹೋಗ್ಬೋದು, ಈ ದಾರಿಲಿ ನಂಗೆ ಹೋಗ್ತಾ ಇದ್ದೀನಲ್ಲ ನೋಡಿ, ಬ್ಯಾಕ್ ಡ್ರಾಪಲ್ಲಿ ಏನು ಸಕ್ಕದಾಗಂತ ಇದೆ ನೋಡಿ. ಇಲ್ಲಿ ಓನ್ ಬನ್ನಿ ಓಣ ಅಲ್ಲಿಗೆ ನೋಡಿ. ಇಲ್ಲಿ ಬ್ರೋ ಏನು ಸಕ್ಕದಾಗಿದೆ ಬ್ರೋ ಜಾಗ ಇದು. ಇದು ನೋಡೋಕ್ಕಷ್ಟೇ ಬ್ಯೂಟಿಫುಲ್ ಆಗಿದೆ, ಡೇಂಜರಸ್ ಆಗೋಗಿದೆ ಗೈಸ್. ಇದು ನೋಡಿ ಇಲ್ಲಿ ಗಂಗೆ ನದಿ ಅಲ್ಲ ಬ್ರೋ ಇದು ನೋಡಿ. ವಾವ್, ಗಂಗಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಗಂಗಾ ಇಸ್ ಡೇಂಜರಸ್. ಸಕ್ಕದಾಗಿದೆ ನೋಡಿ ಗೈಸ್. ಹಾಯ್ ಮಾಡಿ, ಹೇಗಿದೆ ಜಾಗ? ಸಕ್ಕದಾಯ್ತು ನೋಡಿ ಗೈಸ್, ಸುತ್ತಮುತ್ತ ವಾವ್ ಇಲ್ಲಿ ನೋಡಿ. ಇನ್ನೂ ಜೋರ್ ಜೋರಾಗಿ ಮಳೆ ಬಂದ್ಬಿಟ್ರೆ ಇನ್ನು ಹೆಂಗಿರುತ್ತೆ ನಮ್ಮ ಚಾ.
ಬ್ರೋ ಸೂಪರ್ ಜಾಗ ಬ್ರೋ, ಹಕ್ಕಾದಾಗಿದೆ ಮಾತ್ರ. ಇಲ್ಲ ಅಲ್ಲಿ ತಗೋ ಅಣ್ಣ ಬನ್ನಿ, ನಾನು ಅಲ್ಲಿ ತಗೋ ಸುಮ್ಮನೆ ಹೋಗ್ಬರ್ತೀನಿ. ಹಾಂ ಬನ್ನಿ. ಯಾವುದೋ ಅಸಮ್ ಬಾರ್ಡರ್ ಬಂದಂಗಿದೆ ಗೈಸ್ ಇದು ನಿಜವಾಗ್ಲು. ರಿಷಿಕೇಶ್ ಒಂಥರ ಬೇರೆ ಥರ ವೈಬ್ಸ್ ಹೇಳ್ತೀನಲ್ಲ, ರಿಷಿಕೇಶ್ ಇಸ್ ಬ್ಯೂಟಿಫುಲ್ ನಿಜವಾಗ್ಲು. ಇಟ್ಸ್ ಬೇರೆ ವೈಬ್ಸ್ ನೋಡಿ, ಗಾಡಿ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಆಯ್ತು, ಇನ್ನೂ ಮುಂದೆ ಸುಮಾರು ಜಾಗಗಳಿದೆ ಗೈಸ್. ಈ ಜಾಗ ಸುಮ್ಮನೆ ಸೂಪರ್ ಆಗಿದೆ ಅಂತ ನಿಲ್ಸಿದ್ವಿ. ಕಂಟಿನ್ಯೂ ಮಾಡೋಣ, ಅದು ದೇವಪ್ರಯೋಗ ಹೋಗ್ಬೇಕು ನಾವು ನೆಕ್ಸ್ಟು. ದೇವಪ್ರಯೋಗ ಹೋಗ್ಬೇಕು ನಾವು ನೆಕ್ಸ್ಟ್. ಈಗ ಸೆಲ್ಫಿ ಅಂತ ತೊಗೊಂಡ್ರಪ್ಪ. ಕಾರಲ್ಲಿ ಸಿಗೋಣ ಗೈಸ್, ಕಾರಲ್ಲಿ ಸಿಗೋಣ. ಈಗ ನಾವು ಸೆಲ್ಫಿ ಟೈಮಲ್ಲಿ ಇದ್ದೀವಿ, ಓಕೆನಾ? ಕಾರಲ್ಲಿ ಸಿಗೋಣ ಗೈಸ್. ಹರಿದ್ವಾರಲ್ಲಿ ಬಂದ್ಬಿಟ್ಟು ನೀವು ಈ ಗಂಗಾ ಸ್ನಾನ ಅದು ಇದಕ್ಕೆ ಒಂಥರ ಹೋಲಿ ಜಾಗ, ಅದು ಕಂಪ್ಲೀಟಾಗಿ ಔಟ್ ಆ್ಯಂಡ್ ಔಟ್ ಒಂಥರ ಹೋಲಿ ಜಾಗ. ಬಟ್ ರಿಷಿಕೇಶ್ ಬಂದ್ಬಿಟ್ಟು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಡ್ವೆಂಚರ್ ಮಾಡೋಕ್ಕೆ ರಿಷಿಕೇಶ್ ಒಳ್ಳೆ ಜಾಗ ಅಲ್ವಾ? ರಿಷಿಕೇಶ್ ಐ ಮೀನ್ ಅಡ್ವೆಂಚರ್ಗೆ ನೀವು ಇಲ್ಲಿ ಬಂದಾಗ ಒಂದು ಟೂ ವೀಲರ್ ತೊಗೊಂಬಿಟ್ರೆ ಇನ್ನೂ ಬೆಸ್ಟು. ಆರಾಮಾಗಿ ತಿರ್ಗಾಡ್ಬೋದು, ರೆಂಟಿಗೆ ಒಳ್ಳೆ ಟೂ ವೀಲರ್ ಸಿಗುತ್ತೆ, ರೋಡ್ಸ್ಗಳು ಬೊಂಬಾಟಾಗಿದೆ, ಬಂಜಿ ಜಂಪಿಂಗು, ರೋ ರಾಫ್ಟ್ ಐ ಮೀನ್ ರಿವರ್ ರಾಫ್ಟಿಂಗು ಅವೆಲ್ಲ ಸಕ್ಕತ್ತ. ಇಲ್ಲಿ ಬೇರೆ ಬೇರೆ ಲೆವೆಲಲ್ಲಿರುತ್ತೆ ಆ್ಯಕ್ಚುಲಿ. ರಿವರ್ ರಾಫ್ಟಿಂಗ್ ಎಲ್ಲ ತುಂಬ ಅಡ್ವೆಂಚರಸ್ ಆಗಿದೆ. ಸೊ ರಿಷಿಕೇಶ್ ಇಸ್ ವೆರಿ ಬ್ಯೂಟಿಫುಲ್ ಜಾಗ ಆ್ಯಕ್ಚುಲಿ. ಈಗ ನೋಡಿದ್ವಲ್ಲ ಒಂದು ಬ್ರಿಡ್ಜು ಮತ್ತು ಜಾಗ ಇಸ್ ಬ್ಯೂಟಿಫುಲ್ ಆಗಿತ್ತು ಅಂದ್ಬಿಟ್ಟು. ಆ ಥರ ಸುಮಾರಿದೆ ಈ ಕಡೆ ಹೋಗ್ಬೇಕಾದ್ರೆ. ಒಂದು ಕಡೆ ರ್ಯಾಂಡಮಾಗಿ ನಿಲ್ಸಿದ್ವಿ, ಬಟ್ ಒಳ್ಳೆ ಸ್ಪಾಟ್ ಮಾತ್ರ ಇದಾಯಿತು. ಆ್ಯಂಡ್ ಈಗ ನಾವು ಟುವರ್ಡ್ಸ್ ರುದ್ರಪ್ರಯಾಗ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಮ ನೆಕ್ಸ್ಟ್ ಸ್ಟಾಪು ಓಕೆ, ಬ್ರೇಕ್ಫಾಸ್ಟು ಇಲ್ಲ ಟೀ? ಹೌದು, ಬ್ರೇಕ್ಫಾಸ್ಟ್ ಅಥವಾ ಟೀ ಬೇಕೇ ಬೇಕು, ಟೀ ಕುಡಿಬೇಕು ಫಸ್ಟು. ಹೌದು ಹೌದು, ಈ ಥರ ಲೊಕೇಶನ್ ಎಲ್ಲ ನೋಡಿದ್ಮೇಲೆ ಟೀ ಕುಡಿಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಆಗ ನಾನು ಆರೂವರೆಗೆ ಐಸ್ ಆರೂವರೆಗೆ ಈ ಥರ ಸಿಗೋಣ, ಟೀ ಕುಡಿತಾ ಸಿಗೋಣ ಅಲ್ಲಿ ಲೋಕಲಾಗೆ. ಹಾಂ ಗೈಸ್, ನಿಮಗೆಲ್ಲ ಈ ಕಡೆ ಬ್ರೇಕ್ಫಾಸ್ಟ್ ಏನು ಅಂದರೆ ಜಾಸ್ತಿ ಸಿಗೋದು ಇಲ್ಲಿ ನೋಡಿ, ಆಲೂ ಪರೋಟ, ಪರಾಟಗಳೇ ಇಲ್ಲೆಲ್ಲ, ಬರೀ ಪರಾಟಗಳು, ಮ್ಯಾಗಿ. ಯಾಕಂದರೆ ಮೌಂಟೇನ್ ರೀಜನ್ಸ್ ಅಲ್ವಾ, ಸೊ ಎಲ್ಲ ಇದೆಲ್ಲ ಕಾಮನ್. ಐ ಮೀನ್ ಇದೆಲ್ಲ ನಾರ್ಮಲ್ ಫುಡ್ ಇವ್ರಿಗೆ. ನಮಗೆ ಯಾವ ಥರ ದೋಸೆ ಇಡ್ಲಿ ಕಾಮನ್ನು, ಅವ್ರಿಗೆಲ್ಲ ಈ ಥರ ಪರಾಟ ಗಿರಾಟನೇ ಕಾಮನ್ನು. ಇದನ್ನೇ ತಿನ್ಕೊಂಡು ಈಗ ನಾವು ಪುನಃ ಜರ್ನಿ ಸ್ಟಾರ್ಟ್ ಮಾಡ್ಕೊಬೇಕು. ಈಗ ಸದ್ಯಕ್ಕೆ ನಾವೆಲ್ಲ ಪರೋಟ ಆರ್ಡರ್ ಮಾಡಿದ್ದೀವಿ, ಪರೋಟ, ಮ್ಯಾಗಿ, ಬನ್ ಮಸ್ಕ, ಟೀ, ಅದೇವೆಲ್ಲ ಏನೋ ತಿನ್ಕೊಂಡು ಅದನ್ನ ಲಸಿಕೆ ಬಾಕ್ತಾ ಇರಬೇಕು. ನಾಷ್ಟ ಮಾಡ್ಬಿಟ್ಟು ಒಂದು ಒಳ್ಳೆ ಕಡಕ್ಕ ಒಂದು ಚಾಯ್ ಕುಡ್ಕೊಂಡು ಸಿಗೋಣ. ದೇವ್ರಾಗ ಎಷ್ಟು ರೀತಿ ಆಗ್ತಿದ್ರು? ಓಕೆ, ಬಟ್ ನಮ್ಮ ಫೈನಲ್ ಡೆಸ್ಟಿನೇಷನ್ ಇವತ್ತಿನ ಡೇಟು ಬಂದ್ಬಿಟ್ಟು ಗುಪ್ತಕಾಶಿಗೆ. ಗುಪ್ತಕಾಶಿಗೆ ಹೋಗ್ಬಿಟ್ಟು ರೀಚ್ ಆಗಬೇಕು. ಆನ್ ದಿ ವೇ ದೇವಪ್ರಯಾಗ ಮತ್ತೆ ಏನಾದವರು ಹೇಳಿದ್ಯೋ, ರುದ್ರಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ ಇವೆಲ್ಲ ಆನ್ ದಿ ವೇ ಸಿಗುತ್ತೆ. ವಿಸಿಟ್ ಮಾಡ್ಕೊಂಡು ಹೋಗೋಣ, ಅಲ್ಲೂ ವೀಡಿಯೋ ಮಾಡೋಣ. ಓಕೆ, ಇದೇ ಥರ ನೋಡ್ತಾ ಇರಿ ನಮ್ಮ ವೀಡಿಯೋಸ್ನ. ಚೀರ್ ಅಪ್ ಮಾಡಿ, ಥ್ಯಾಂಕ್ ಯು ಬಾಲಣ್ಣ ಫಾರ್ ದ ಕ್ಯಾಮ್ರಾ. ಕಡೆ ಬಂತು ಇನ್ನೊಂದು ಪರೋಟ. ಗೈಸ್, ಈಗ ನಾವು ದೇವಪ್ರಯಾಗ ಹೋಗ್ತಾ ಇದ್ದೀವಿ. ಇವ್ರು ಹೇಳ್ತಾ ಇದಾರೆ ಇನ್ನೂ ಬದ್ರಿನಾಥಲ್ಲಿ ಇನ್ನೂ ಒಳ್ಳೊಳ್ಳೆ ಐ ಮೀನ್ ಫುಲ್ ಮೌಂಟೇನ್ ರೇಂಜಸ್ ಎಲ್ಲ ಇದೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದಾರೆ. ಇದೆಲ್ಲ ಜಸ್ಟ್ ಟ್ರೈಲರ್ ಅಷ್ಟೇ. ಏ ಟ್ರೈಲರ್ ಏ ಬೈ, ಯಾಕೆ ಪೂರಾ ಫಿಲಮ್ ಅಭಿ ಬಾಕಿ ಅಭಿ ಪಿಕ್ಚರ್ ಬಾಕಿ ಅಭಿ ತೋ ಟ್ರೈಲರ್ ಹೈ ಜೇ ತೋ ಪಹಾಡ ಅಭಿ ಬಹುತ್ ಛೋಟೇ ಹೈ ನಾ ಹಾಂ ಜೋ ಹಮ್ ಬದ್ರಿನಾಥ್ ಕೋ ಜಾಯೆಂಗೇ ವೋ ವಾಲೇ ಪಹಾಡ ದೇಖ್ನಾ ಕಿತನೇ ಊಂಚಾಯಿ ಪೇ ಹೈ ಓ ಜೇ ತೋ ಅಭಿ ಬಹುತ್ ಟ್ರೈಲರ್ ಅಭಿ ಪಿಕ್ಚರ್ ಬಾಕಿ ಹೈ ರೇ ಮೇರೆ ದೋಸ್ತ್ ಸೂಪರ್ 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 ನೋಡಿ ಗೈಸ್, ಎಲ್ಲ ಫುಲ್ ಮಜಾ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಫುಲ್ಲು ಹಿಲ್ ಸ್ಟೇಷನ್ ಗೈಸ್, ಇಲ್ಲೆಲ್ಲ ಅದು ನೋಡಿ ತೋರಿಸ್ತೀನಿ ಹಾಗೆ ಮೇಲೆ ನೋಡಿ. ಇಲ್ಲೆಲ್ಲ ಓಡ್ಸೋಕ್ಕೆ ಒಳ್ಳೆ ಸ್ಕಿಲ್ ಬೇಕು ಆ್ಯಕ್ಚುಲಿ, ಸುಮ್ಮ ಸುಮ್ಮನೆ ತೊಗೊಂಡ್ರೆ ಆಗಲ್ಲ. ಆ್ಯಂಡ್ ಡೇಂಜರ್ಸ್ ಕೂಡ, ಬಹುತ್ ಡೇಂಜರ್ಸ್ ಏನೋ ಭಯ ಇದೆ ಸಬಿ, ಸಕ ಡೇಂಜರ್ಸ್ ಇದೆ. ಹಾಂ, ಆ್ಯಂಡ್ ನೆಕ್ಸ್ಟ್ ಈಗ ರುದ್ರಪ್ರಯಾಗ ಹೋಗ್ತಾ ಇದ್ದೀವಿ. ಯಾವ್ದು ಹೇಳಿದ್ದೀವೋ, ಹಾಂ, ಅಲಕ್ನಂದ ಆ್ಯಂಡ್ ಭಾಗೀರಥಿ ಸೇರೋ ಒಂದು ಸಂಗಮ ಆ್ಯಕ್ಚುಲಿ. ಸೊ ಅಲ್ಲೂ ಹೋಗ್ತಾ ಇದ್ದೀವಿ, ಅಲ್ಲೂ ಸಖತ್ತಾಗಿರುತ್ತೆ, ಅಲ್ಲೂ ವ್ಯೂಗಳು ತೋರಿಸ್ತೀನಿ. ಬಟ್ ಇಲ್ಲಂತೂ ಗೈಸ್ ಸಖತ್ತಾಗಿದೆ. ನಾನು ಈ ಕಡೆ ಎದ್ದು ಫ್ರೆಂಡ್ ಸೀಟಲ್ಲಿ ಬಂದಮೇಲೆ ಎಂತ ವ್ಯೂ ಸಿಗ್ತಾ ಇದೆ ಗೈಸ್. ಈ ಕಡೆ ಒಂದು ಕಡೆ ನಿಲ್ಸಿದ್ವಿ, ಇಲ್ಲಿ ಪ್ರತಿಯೊಂದು ಟರ್ನು ಕೂಡ ಒಂಥರ ಏನೋದು ಒಳ್ಳೊಳ್ಳೆ ವ್ಯೂ ಸ್ಪಾಟ್ಸೇ. ಇಲ್ಲಿ ನೋಡಿ, ಇಲ್ಲಿ ಒಂಥರ ಹೈ ಮೌಂಟೇನ್ ರೇಂಜಸ್ ಇಲ್ಲಿರೋದು ನಾವೀಗ ನೋಡಿ. ಇಲ್ಲಿ ನೋಡಿ ಗೈಸ್, ಏನು ಬಾಂಬ್ ಆಗಿದೆ ಜಾಗ. ಹಾಂ, ಇಲ್ಲಿ ನಾನು ಬರ್ತೀನಿ ಮೇಲೆ. ಹಾಂ, ಕಾಣಿಸ್ತಿದೆ ಅಲ್ಲಿ ನೋಡಿ, ಬೆಟ್ಟದ ಮಧ್ಯೆ ನೀರು, ಗಂಗಾ ನೀರು ಇರ್ತಾ ಇದೆ. ಅಬ್ಬಾ, ಬ್ಯೂಟಿಫುಲ್. ಸ್ವಲ್ಪ ವೈಪ್ ಮಾಡ್ಬಿಡ ನೋಡಿ ಗೈಸ್, ಇಲ್ಲಿ ನೋಡಿ ಅಲ್ಲೆಲ್ಲ ರೋಡ್ಸು ನೋಡಿ, ಇಲ್ಲೆಲ್ಲ
ರೋಡ್ಗಳು ಮಾಡ್ತಾ ಇದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಷ್ಟು ಹೈ ಮೌಂಟೈನ್ ರೇಂಜಸ್ ಇದೆ ನೋಡಿದ್ರಾ. ಇಲ್ಲೆಲ್ಲ ಮಳೆ ಬಂದ ಏನು ಗ್ರೀನ್ರಿ ಆಗಿರುತ್ತೆ ಗೈಸ್, ಹೇಳಿ ಸಾಕಾತಾಗಿದೆ. ಮಾತ್ರ ಜಾಗ ಹುಡುಗರೆಲ್ಲ ಫೋಟೋಶೂಟಲ್ಲಿ ಬ್ಯುಸಿ ಆಗಿದ್ದಾರೆ. ಆಹಾ ಬ್ರೊ, ಇದು ಇದೇ ಥರ ಇನ್ನೊಂದು ಸ್ಪಾಟ್ ನೋಡಿದ್ವಿ ಬ್ರೋ, ಅಲ್ಲಿ ಸಕ್ಕತ್ತಾಗಿತ್ತು ನೋಡು. ಏನ್ ಚೆನ್ನಾಗಿ ನೋಡು, ನೇಚರ್ ನೋಡು, ಮಧ್ಯ ನೀರು ನೋಡು ಹೆಂಗ್ ಹರ್ಕೊಂಡ್ಬರ್ತಾ ಇದೆ ಅಲ್ಲ ನೋಡು. ಅಲ್ಲಿ ಹರ್ಕೊಂಬಂದು ನೋಡು, ಎಲ್ಲಿ ನೋಡು ಅಲ್ಲಿ ಹೋಗ್ತೀವಿ ನೋಡು, ಎಲ್ಲಿ ಹೋಗ್ತೀವಿ ಕಾಣ್ತಾನೆ ಅಲ್ಲಿ ಎಲ್ಲ ಅಲ್ಲಿ ರೀತಾ ಇರೋದು. ಯಪ್ಪ ನಿಜ, ಇಲ್ಲಿ ಬಂದಿದ್ದಂತೂ ನಂಗೆ ತುಂಬ ಖುಷಿ ಆಗ್ತಿದ್ದೆ ಗುರು ಈ ಟ್ರಿಪ್ಗೆ. ಹಾಂ ವರ್ತ್ ಕಮಿಂಗ್ ಫಾರ್ ದಿಸ್ ಟ್ರಿಪ್ ಡೂ ನಮ್ ಟೆಲ್ಲಿಂಗ್ ಯು. ಇದು ಇದೋ ಒಂದು ಜೀವನ, ಇಂಥ ಜಾಗಗಳು ನೋಡಬೇಕು. ನಮ್ಮ ಇಂಡಿಯಾ ತುಂಬ ಚೆನ್ನಾಗಿದೆ ಜಾಗಗಳು. ಹ್ಞೂ ನಿಜ, ಟು ಹ್ಯಾವ್ ಬೆಸ್ಟ್ ಮೀ ಟೈಮ್ ಇಸ್ ದ ರೈಟ್ ಟೈಮ್ ಟು ಕಮ್. ಸಾಕಾಗಿದೆ ಮಾತ್ರ. ಒಂದು 5 ನಿಮಿಷಕ್ಕೆ ನಿಲ್ಸಿದ್ವಿ, ಯಾಕಂದ್ರೆ ಎಲ್ಲ ನಿಲ್ಲಿಸಬಾರ್ದು, ಯಾಕಂದರೆ ಎಲ್ಲ ಥರ ಡೇಂಜರಸ್ ನೋಡಿದ್ವಿ. ಹಾಂ ಇಳಿಯೋಣ ಅಷ್ಟೇ ಜೈ ಬರೀ. ನೀವೆಲ್ಲೇ ಹೋದ್ರೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು, ದಟ್ ಈಸ್ ಕಾಲ್ಡ್ ಲೈಫ್. ಇದ್ರ ಬಗ್ಗೆ ಜಾಸ್ತಿ ನಾನು ಗ್ಯಾನ್ ಸಜೆಷನ್ ಕೊಡೋಲ್ಲ, ಬಟ್ ತುಂಬ ಟ್ರಾವೆಲ್ ಮಾಡೋರ್ಗೆ ಗೊತ್ತಿರುತ್ತೆ. ಗೈಸ್ ನಾವೀಗ ಯಾವ ಥರ ಜಾಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಎರಡು ನದಿಗಳ ಸಂಗಮ ಅಂತ ಆವಾಗಲೇ ಹೇಳಿದ್ನಲ್ಲ, ಸೊ ಅಲ್ಲಿದ್ದೀನಿ. ನಿಮ್ಗೆ ಅಲ್ಲಿ ಕಾಣ್ತಾ ಇರಬೇಕು, ಅಲ್ಲಿ ಅಲ್ಲೊಂದು ಗ್ರೀನ್ ವಾಟರ್ ಸೋರ್ಸ್ ಬರ್ತಾ ಇದೆ, ಆ್ಯಂಡ್ ಇಲ್ಲೊಂದು ನಾರ್ಮಲ್ ಬೇರೆ ಕಲರ್ ಸೋರ್ಸ್ ಬರ್ತದೆ. ಯಾವುದು ಹೇಳ್ಬೋದು? ಒಂದು ಭಗೀರಥಿ. ಯಾವುದು ಭಗೀರಥಿ? ಆ ಕಡೆಯಿಂದ ಬರ್ತಾ ಇರೋದು. ಹಾಂ ಗ್ರೀನ್ ಕಲರ್. ಹಾಂ ಎರಡು ಬಂದ್ಬಿಟ್ಟು ಇಲ್ಲಿ ಮಿಂಗಲ್ ಆಗ್ತದೆ ಗಂಗಾ, ಇಲ್ಲೇ ಗಂಗಾ ಆಗ್ಕೊಂಡು ಹೋಗೋದು. ಓಹ್ ಅಲ್ಲಿ ನೋಡಿ, ಅದು ಭಗೀರಥಿ, ಆ ಕಡೆ ಎಲ್ಲೋ ಸ್ಟ್ರೀಮ್ ಥರ ಇದೆಲ್ಲ. ಇದು ಅಲಕನಂದ, ಅಲಕನಂದ ಇದು ಅಲಕನಂದ. ಎರಡು ಸೇರಿ ನೋಡಿ, ಇಲ್ಲಿ ಜಾಯ್ನ್ ಆಗ್ಬಿಟ್ಟು ಹಿಂಗೆ ಹರ್ಕೊಂಡು ಹಿಂಗೆ ಹೋಗುತ್ತೆ. ಏನು ಬ್ಯೂಟಿಫುಲ್ ಜಾಗ ಅಲ್ವಾ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಕೇದಾರನಾಥಿಂದ ಬರುತ್ತೆ ನೋಡಿ ಭಗೀರಥಿ, ಕೇದಾರನಾಥ್ ಅದು ಬರ್ತಾರೆ. ಕೇದಾರನಾಥಿಂದ ಇದು ಅಲಕನಂದ, ಅಲಕನಂದ ಗುಪ್ತಕಾಶಿಯಿಂದ ಬರ್ತಾರೆ ನೋಡಿ ಗೈಸ್. ಇದು ಎರಡು ಮಿಂಗಲ್ ಆಗಿ ಗಂಗೆ ಸಂಗಮ ನೋಡಿ, ಇದೆರಡು ಮಿಕ್ಸ್ ಆಗಿ ಮಿಂಗಲ್ ಆಗಿ ಜಾಗ ನೋಡಿ. ನೀರು ಅಲ್ಲಿ ಅಷ್ಟು ಗ್ರೀನ್ ಬರ್ತಾ ಇದೆ ಈ ಕಡೆ, ಎರಡು ಮಿಕ್ಸ್ ಆಗಿ ನೀರು ಹೆಂಗ್ ಆಗ್ತಾ ಇದೆ. ಹೌದು ಅಲ್ವಾ, ಅದೊಂಥರ ಗ್ರೀನ್ ಕಲರ್ ಇದೆ ಅಲಕನಂದ. ಈ ಕಡೆ ನೋಡಿ ಬ್ಯೂಟಿಫುಲ್ ಜಾಗ ಗೈಸ್. ಬ್ರೋ ಹುಷಾರು, ಸುಮಾರು ಜನ ಇದನ್ನ ನೋಡೋಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ನೋಡಿ ಗೈಸ್. ಕಾಣಿಸ್ತಾ ಇದೆಯಲ್ಲ ಎಲ್ಲ ಮನೆಗಳು, ರೆಸಾರ್ಟ್ಸು ಈ ಗ್ಯಾಪಲ್ಲಿ ಎಲ್ಲ ಮನೆಗಳು ರೆಸಾರ್ಟ್ಸು ಮತ್ತು ಇದೆಲ್ಲ ಇದೆ ನೋಡಿ. ಇಲ್ಲೊಂದು ಯಾವುದೋ ನೋಡಿ ಬ್ರೋ, ಸೆಂಟ್ರಲ್ ಸಾಂಸ್ಕ್ರಿಟ್ ಯೂನಿವರ್ಸಿಟಿ ಅಂತ ಅಲ್ಲಿ ಬರೆದಿರೋದು. ಓಹೋ ಇಲ್ಲೆಲ್ಲ ಕಾಶಿ ವಿದ್ಯಾಲಯ ಅವೆಲ್ಲ ಇಲ್ಲೇ ಇಲ್ಲ ಅಲ್ಲ ಬ್ರೋ, ಇರೋದು ಈ ಕಡೆನೆ ಇದು ಕಡೆಯಲ್ಲ ನೋಡಿ ಗೈಸ್. ನೀನು ಸಕ್ಕತ್ತಾಗಿದೆ, ಲೊಕೇಶನೇ ಒಂಥರ ಬಾಂಬ್ ಆಗಿದೆ ಅಲ್ವಾ ನೋಡಿ. ಇಲ್ಲಿ ಅಷ್ಟೊಂದು ಇನ್ನೂ ಮಳೆ ಬಂದಿಲ್ಲ ಆಗಲೇ, ಎಷ್ಟು ಹಿಂಗೆ ಹೆಂಗಿದೆ ನೋಡಿ ನೀರು. ಇನ್ನೂ ಮಳೆಗಿಳೆಲ್ಲ ಜೋರ ಹೊಡೆದ್ರೆ ಫ್ಲಡ್ಡೆ ಈ ಕಡೆ ಎಲ್ಲ. ಅಲ್ಲಿ ಕೆಳಗಡೆ ಏನೋ ಕನ್ಸ್ಟ್ರಕ್ಟ್ ಏನೋ ಮಾಡ್ತಾ ಇದ್ದಾರೆ, ಪ್ರಾಬ್ಲಿ ಬಂದು ಕೆಳಗಡೆ ಅಲ್ಲಿ ಹೋಲಿ ಡಿಪ್ ತೊಗೊಳಕ್ಕೆ ಅಂದ್ಕೊತೀನಿ ಸಂಗಮದ ಇವರಲ್ಲಿ. ಆ ನೋಡಿ ಇಲ್ಲಿ ಕಾಣಿಸ್ತದೆ, ಇನ್ನೂ ಈಗ ಕಾಣಿಸುತ್ತೆ ಕ್ಲೀನಾಗಿ ನೋಡಿ. ಈ ಕಡೆ ಗ್ರೀನು ನನ್ನ ಬೆಲ್ಲ ನೋಡಿ, ಈ ಕಡೆ ಗ್ರೀನು ಎಲ್ಲೋ. ಇದು ಅಲಕನಂದ, ಆ ಕಡೆ ಭಾಗಿರತಿ ದೇವಪ್ರಯಾಗ. ಇದು ಇದೇ ದೇವಪ್ರಯಾಗ, ಇಲ್ಲೇ ನದಿ ಸೇರ ಜಾಗಕ್ಕೆ ದೇವಪ್ರಯಾಗ ಅಂತ ಇದೇ ಗೈಸ್. ದೇವಪ್ರಯಾಗ, ವಿ ಆರ್ ಇನ್ ದೇವಪ್ರಯಾಗ. ಕುಚ್ಚು ಕುಚ್ಚು ಹೋತ ಹೇ ಒಬ್ಬರು ಹಾ ಬ್ರೋ, ಸೋಡಕ್ ಬಿಡೋಣ ಸೋಡಕ್. ಈಗ ಸಮಯ 9 ಗಂಟೆ ಬೆಳಗ್ಗೆ. ಏನೋ ಆಲ್ರೆಡಿ ಒಂದು ನಿದ್ದೆನೆ ಮಾಡಿದೆ, ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಿಂಗೆಂಗೋ ಫೀಲ್ ಆಗ್ತಿದೆ. ಸ್ವಲ್ಪ ಕುಡಿಬರೋ, ಅದು ಏನೇನು ತೋರಿಸ್ತಿದ್ದೀನಿ ನಿಮಗೆಲ್ಲ, ದೇವಪ್ರಯಾಗೆಲ್ಲ ತೋರಿಸ್ತಿದ್ದೀನಿ. ಇದಕ್ಕಾದರೂ ನೀವು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು, ಅರ್ಥಾಯ್ತಾ ಚಾನಲ್ನ. ಕಮೆಂಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು ಜಾಗಗಳು. ನೀವು ಒಮ್ಮೆ ಈ ಥರ ಬನ್ನಿ ಒಳ್ಳೆ ಸೀಸನಲ್ಲಿ, ಯು ಆಲ್ಸೋ ಎಕ್ಸ್ಪೀರಿಯನ್ಸ್ ದಿ ಸ್ಪಿರಿಚುವಲ್ ಪ್ಲೇಸಸ್ ಅಂದ್ರೆ ಹೋಲಿ ಪ್ಲೇಸಸ್. ನಮ್ಮ ಸನಾತನ ಧರ್ಮದಲ್ಲಿ ಈ ಕಡೆಲ್ಲ ಬಂದರೆ ಇದೆಲ್ಲ ಬಂದು ನೋಡಬೇಕು. ಯಾವುದೇ ಯಾರೇ ಆಗಿರಲಿ ಬಂದಿದ್ದ ಜಾಗಗಳು ನೋಡಬೇಕು. ನೋಡಿಲ್ಲ ಅಂದರೆ ಏನು ಮತ್ತೆ, ನೇಚರ್ ಅಲ್ವಾ ನೋಡಿ. ಮಚ್ಚಾ ನಂಗೊಂದು ಬೇಕು ಕೂತ್ಕೊಂಡ್ಬಿಡ್ತಾರೆ. ಈ ಉತ್ತರಾಖಂಡ್ ಕ್ಲೋಸ್ ಆದಾಗ ಈ ದೇವರು ಈ ಈ ಸ್ಟೇಟ್ನ ಕಾಪಾಡ್ತಾರೆ. ಒಂದು ಸೆಕೆಂಡ್ ಬಂದ್ಬಿಟ್ಟು ಅವಾಗ ದೊಡ್ಡದಲ್ಲಿ ಫ್ಲಡ್ಸ್ ಆಯ್ತು ಗೊತ್ತಾ, ಆಗಿದ್ದಾಗ ಈ ದೇವ್ರನ್ನ ಅಲ್ಲಾಡ್ಸಿದ್ದಕ್ಕೆ
ಅಲ್ಲಿ ದೇವಿ ಕೋಪಗೊಂಡು ಫ್ಲಡ್ ಆಯ್ತು ಅಂತ ಒಂದು ಮಾತಿದೆ. ಒನ್ ಆಫ್ ದ ಬೆಸ್ಟ್ ಲೊಕೇಶನ್, ಹೌದಾ? ಕ್ರೇಜಿ ಆಗೈತೆ ಪ್ಲೇಸು. ನೀನೇ ತೋರಿಸು. ಬನ್ನಿ ಬನ್ನಿ ಗೈಸ್, ಬನ್ನಿ ಗೈಸ್. ಕೇದಾರನಾಥ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೈ ಹೈಕಿಂಗ್ ಏನು ನಡೀತಾ ಇತ್ತು ನಮ್ದು. ಈಗ ಯಾವತ್ತ ಗರ್ಮಿಯೊಮ್ಮೆ ನ್ಯಾಚುರಲ್ ಗರಂ ಠಂಡಿಯೊಮ್ಮೆ ಗರಂ ಹೋತೆ ರೂಮ್, ಗರ್ಮಿಯೊಮ್ಮೆ ಠಂಡಿ ರೂಮ್. ಆಟೋಮೆಟಿಕ್ ಎ ಸಿ. ಸೂಪರ್ ಸರ್. ಓಕೆ ಸರ್.